ಈ ದಿನ ನಾವು ಗಾಂಧೀಜಿಯ ಬಾಲ್ಯ ಪಾಠದ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ ಗಾಂಧೀಜಿಯವರ ತಂದೆ ಪೋರಬಂದರನ್ನು ಬಿಟ್ಟು ರಾಜಕೋಟೆಗೆ ಕೆಲಸಕ್ಕೆ ಸೇರ್ಕೋತಾರೆ ಆಗ ಗಾಂಧೀಜಿಗೆ ಏಳು ವರ್ಷಗಳು ಪ್ರಾಥಮಿಕ ಶಾಲೆಗೆ ಸೇರ್ತಾರೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದಂತಹ ಗಾಂಧೀಜಿ ಅಲ್ಲೇ ಹತ್ತಿರದಲ್ಲಿ ಇದ್ದಂತಹ ಪ್ರೌಢಶಾಲೆಗೆ ಸೇರ್ಕೋತಾರೆ ಗಾಂಧೀಜಿಯವರು ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಯಾವತ್ತೂ ಅವರು ಸುಳ್ಳನ್ನು ಹೇಳ್ತಾ ಇರಲಿಲ್ಲ ಅವರು ತುಂಬ ನಾಚಿಕೆಯ ಸ್ವಭಾವದವರಾಗಿರ್ತಾರೆ ಅವರು ಪುಸ್ತಕ ಮತ್ತು ಪಾಠಗಳೇ ಅವರ ಫ್ರೆಂಡ್ ಆಗಿರ್ತಾರೆ ಗಂಟೆ ಬಾರಿಸಿದ ತಕ್ಷಣವೇ ಶಾಲೆಗೆ ಹೋಗೋದು ಗಂಟೆ ಬಾರಿಸಿದ ತಕ್ಷಣವೇ ಮನೆಗೆ ಬರೋದು ಇದೇ ಅವರ ದಿನನಿತ್ಯದ ಅಭ್ಯಾಸ ಆಗಿರುತ್ತೆ ಅವರು ಶಾಲೆ ಬಿಟ್ಟಾಗ ಓಡಿ ಓಡಿನೇ ಬಂದು ಮನೆಗೆ ಸೇರ್ತಿದ್ರು ಯಾಕೆ ಅಂತ ಅವರು ಯಾರ ಜೊತೆ ಮಾತಾಡೋ ಧೈರ್ಯ ಕೂಡ ಅವರಿಗೆ ಇರಲಿಲ್ಲ ಯಾರಾದರೂ ಸ್ನೇಹಿತರು ದಾರಿನಲ್ಲಿ ಸಿಕ್ಕಿ ನನ್ನನ್ನು ಕುಚೋದ್ಯ ಮಾಡಿಬಿಡ್ತಾರೇನೋ ಅನ್ನೋ ಭಯ ಅವರನ್ನು ಕಾಡ್ತಾ ಇತ್ತು ಪ್ರೌಢಶಾಲೆ ಪರೀಕ್ಷೆಯ ಸಮಯದಲ್ಲಿ ಶಾಲೆಗೆ ಇನ್ಸ್ಪೆಕ್ಟರ್ ಒಬ್ಬರು ಬಂದಿರ್ತಾರೆ ಮಿಸ್ಟರ್ ಗೈಲ್ಸ್ ಅಂತ ಹೇಳಿ ಅವರು ಮಕ್ಕಳಿಗಂತ ಐದು ಪದಗಳನ್ನು ಬರೆಯೋಕೆ ಕೊಡ್ತಾರೆ ಆ ಪದಗಳ ಪೈಕಿ ಕೆಟಲ್ ಅನ್ನೋ ಪದ ಕೂಡ ಒಂದು ಗಾಂಧೀಜಿ ಆ ಪದವನ್ನು ತಪ್ಪಾಗಿ ಬರೆದಿರ್ತಾರೆ ಗುರುಗಳು ಹೇಳ್ತಾರೆ ಅವರ ಪಾದರಕ್ಷೆ ತುದಿಯಿಂದ ನೀನು ಅದನ್ನು ಸರಿ ಮಾಡ್ಕೊ ಪಕ್ಕದ ಹುಡುಗನ ಹುಡುಗನ ಸ್ಲೇಟನ್ನು ನೋಡಿ ಸರಿ ಮಾಡ್ಕೊ ಅಂತ ಹೇಳ್ತಾರೆ ಆದರೆ ಗಾಂಧೀಜಿಯವರಿಗೆ ಇದು ಅರ್ಥ ಆಗೋದೇ ಇಲ್ಲ ಕಾಪಿ ಮಾಡುವ ಕಲೆ ಗಾಂಧೀಜಿಯವರಿಗೆ ಬರೋದೇ ಇಲ್ಲ ಇದರ ಪರಿಣಾಮ ಏನಂದರೆ ಎಲ್ಲ ಮಕ್ಕಳು ಸರಿಯಾಗಿ ಬರೆದಿರ್ತಾರೆ ಗಾಂಧೀಜಿ ಮಾತ್ರ ಸರಿಯಾಗಿ ಬರ್ದಿರೋದಿಲ್ಲ ಆಮೇಲೆ ಗುರುಗಳು ಹೇಳ್ತಾರೆ ಎಂತ ದಡ್ಡ ನೀನು ಹಿಂಗೆ ಹೇಳ್ತಾ ಇದ್ದೀನಿ ಪಕ್ಕದ ಹುಡುಗನ ಹತ್ರ ನೋಡ್ಕೊಂಡು ಬರೀ ಅಂಥೇಳಿ ಅಂತ ಹೇಳ್ತಾರೆ ಅದೇ ಗಾಂಧೀಜಿಯವ್ರ ಮನಸಲ್ಲಿ ಏನಂದರೆ ಗುರುಗಳಿಗೆ ವೃತ್ತ ವಾಯತೆ ಹೊರತು ಕಾಪಿ ಮಾಡುವ ಕಲೆ ನನಗೆ ಬರಲೇ ಇಲ್ಲ ಅಂತ ಹೇಳ್ಕೋತಾರೆ ಹಾಗಂತೇಳಿ ಉಪಾಧ್ಯಾಯರ ಮೇಲೆ ಗಾಂಧೀಜಿಗೆ ಇದ್ದಂತಹ ಗೌರವ ಯಾವತ್ತೂ ಕಡಿಮೆ ಆಗಲಿಲ್ಲ ಹಿರಿಯರ ದೋಷಗಳನ್ನು ಎಣಿಸದಿರುವುದು ಗಾಂಧೀಜಿಯವರ ಅಭ್ಯಾಸ ಆಗಿತ್ತು ಮುಂದೆ ಉಪಾಧ್ಯಾಯರ ಇತರ ದೋಷಗಳು ಅವರಿಗೆ ತಿಳಿದು ಬಂದರೂ ಸಹಿತ ಅವರ ಮೇಲೆ ಇದ್ದಂತಹ ಗೌರವ ಯಾವತ್ತೂ ಅವರಿಗೆ ಕಡಿಮೆ ಆಗಲಿಲ್ಲ ಇದೇ ಸಂದರ್ಭದಲ್ಲಿ ನಡೆದಂತಹ ಮತ್ತೊಂದು ಘಟನೆ ಇಲ್ಲಿದೆ ನೋಡೋಣ ಇದೇ ಸಮಯದಲ್ಲಿ ನಡೆದ ಮತ್ತೆರಡು ಸಂಗತಿಗಳು ಯಾವಾಗಲೂ ನನ್ನ ನೆನಪಿನಲ್ಲಿ ಉಳಿದಿವೆ ಪಠ್ಯ ಪುಸ್ತಕಗಳನ್ನು ಹೊರತು ಬೇರೆ ಏನನ್ನೂ ಓದುವುದು ಸಾಧಾರಣವಾಗಿ ನನಗೆ ಸೇರುತ್ತಿರಲಿಲ್ಲ ನಿತ್ಯದ ಪಾಠಗಳನ್ನಂತೂ ಓದಲೇಬೇಕಾಗಿತ್ತು ಉಪಾಧ್ಯಾಯರು ನನ್ನನ್ನು ಗದರಿಸುವುದು ನನಗೆ ಇಷ್ಟವಿರಲಿಲ್ಲ ಅವರಿಗೆ ಮೋಸ ಮಾಡಲು ನನಗೆ ಇಷ್ಟವಿರಲಿಲ್ಲ ಆದುದರಿಂದ ಪಾಠವನ್ನೇನೋ ಓದುತ್ತಿದ್ದೆ ಆದರೆ ಪಾಠದಲ್ಲಿ ಮನಸ್ಸು ಇರುತ್ತಿರಲಿಲ್ಲ ಹೀಗೆ ಪಾಠಗಳನ್ನೇ ಸರಿಯಾಗಿ ಓದುತ್ತಿಲ್ಲವೆಂದ ಮೇಲೆ ಇನ್ನು ಇತರ ಹೆಚ್ಚಿನ ವ್ಯಾಸಂಗದ ಪ್ರಶ್ನೆ ಎಲ್ಲಿ ಬಂತು ಆದರೆ ಹೇಗೋ ನಮ್ಮ ತಂದೆ ಕೊಂಡುಕೊಂಡು ಬಂದಿದ್ದ ಒಂದು ಪುಸ್ತಕ ನನ್ನ ಕಣ್ಣಿಗೆ ಬಿತ್ತು ಅದರ ಹೆಸರು ಶ್ರವಣನ ಪಿತೃಭಕ್ತಿ ನಾಟಕ ಅದನ್ನು ನಾನು ಅತ್ಯಂತ ಆಸಕ್ತಿಯಿಂದ ಓದಿದೆ ಅದೇ ಸಮಯದಲ್ಲಿ ಸಂಚಾರಿ ಬೊಂಬೆ ಪ್ರದರ್ಶಕರು ನಮ್ಮ ಊರಿಗೆ ಬಂದರು ಅವರು ನನಗೆ ತೋರಿಸಿದ ಒಂದು ಚಿತ್ರ ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ಚಿತ್ರ ಆ ಪುಸ್ತಕ ಆ ದೃಶ್ಯ ಎರಡೂ ನನ್ನ ಅಂತರಂಗದಲ್ಲಿ ಶಾಶ್ವತವಾಗಿ ಅಂಕಿತವಾದವು ಈಗ ಇಲ್ಲಿ ನಿನಗೊಂದು ಆದರ್ಶವಿದೆ ಅದನ್ನು ಅನುಸರಿಸು ಎಂದು ನನಗೆ ನಾನೇ ಹೇಳಿಕೊಂಡೆ ಶ್ರವಣ ಮರಣ ಹೊಂದಲು ಅವನ ಮಾತಾಪಿತೃಗಳ ಅರ್ಥವಿಲಾಪ ನನ್ನ ಕಿವಿಗೆ ಈಗಲೂ ಕೇಳುವಂತಿದೆ ಆ ರಾಗ ನನ್ನ ಹೃದಯವನ್ನು ಕರಗಿಸಿತು ನಮ್ಮ ತಂದೆ ತಂದುಕೊಟ್ಟಿದ್ದ ರಾಗಮಾಲಿಕೆಯಲ್ಲಿ ಅದನ್ನು ಬಾರಿಸಲು ಕಲಿತೆ ಗಾಂಧೀಜಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗ ನಡೆದ ಎರಡು ಸಂಗತಿಗಳನ್ನು ನೆನಪು ಮಾಡ್ಕೋತಾರೆ ಗಾಂಧೀಜಿಯವರಿಗೆ ಪಠ್ಯ ಪುಸ್ತಕಗಳನ್ನು ಓದೋದು ಅಂದರೆ ಸಾಧಾರಣವಾಗಿ ಇಷ್ಟ ಆಗ್ತಿರಲಿಲ್ಲ ಆದರೂ ಪಾಠಗಳನ್ನಂತೂ ಓದಲೇಬೇಕಾಗಿತ್ತಲ್ಲ ಗುರುಗಳು ಗದರಿಸೋದು ಗಾಂಧೀಜಿಗೆ ಇಷ್ಟ ಆಗ್ತಿರಲಿಲ್ಲ ಆದ್ದರಿಂದ ಗುರುಗಳಿಗೆ ಮೋಸ ಮಾಡಬಾರ್ದು ಅಂತ ಪುಸ್ತಕಗಳನ್ನು ಓದ್ತಾ ಇದ್ರು ಪಾಠವನ್ನೇನೋ ಓದ್ತಿದ್ರು ಆದರೆ ಮನಸ್ಸು ಇರ್ತಿರಲಿಲ್ಲ ಹೀಗೆಯೇ ಪಠ್ಯಪುಸ್ತಕಗಳನ್ನೇ ಸರಿಯಾಗಿ ಓದುತ್ತಿಲ್ಲವೆಂದ ಮೇಲೆ ಅವರಿಗೆ ಬೇರೆ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸ ಎಲ್ಲಿಂದ ಬರಬೇಕು ಆದರೂ ಹೇಗೋ ಅವರ ತಂದೆ ಒಂದು ಪುಸ್ತಕವನ್ನು ತಂದಿಟ್ಟಿದ್ರು ಆ ಪುಸ್ತಕ ಗಾಂಧೀಜಿಯವರ ಕಣ್ಣಿಗೆ ಬಿತ್ತು ಅದರ ಹೆಸರು ಶ್ರವಣನ ಪಿತೃಭಕ್ತಿ ನಾಟಕ ಈ ಪುಸ್ತಕ ಗಾಂಧೀಜಿಯವರು ತುಂಬ ಆಸಕ್ತಿಯಿಂದ ಓದ್ತಾರೆ ಅದೇ ಸಮಯದಲ್ಲಿ ಸಂಚಾರಿ ಬೊಂಬೆ ಪ್ರದರ್ಶಕರು ಆ ಊರಿಗೆ ಬಂದಿರ್ತಾರೆ ಇದೇ ನಾಟಕವನ್ನು ಅಭಿನಯಿಸಿ ತೋರಿಸಿರ್ತಾರೆ ಶ್ರವಣ ತನ್ನ ಕುರುಡು ತಂದೆ ತಾಯಿಯನ್ನ ಅಡ್ಡೆಯಲ್ಲಿ ಕೂರಿಸ್ಕೊಂಡು ಹೋಗೋದು ಹೆಗಲ್ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುವಂತಹ ಈ ಎಲ್ಲ ದೃಶ್ಯಗಳು ಗಾಂಧೀಜಿಯವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಮನೆ ಮಾಡಿಬಿಡ್ತವೆ ಇಲ್ಲಿ ನಿನಗೊಂದು ಆದರ್ಶವಿದೆ ಅದನ್ನು ಅನುಸರಿಸು ಅಂತ ಅವ್ರಿಗೆ ಅವರೇ ಶ್ರವಣ ತನ್ನ ತಂದೆ ತಾಯಿಗಳನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಯಾತ್ರೆಗೆ ಹೋಗೋದು ಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಬಾಯಾರಿಕೆ ಆಗತ್ತೆ ಆ ನೀರು ತರೋಕಂತ ನದಿಗೆ ಹೋಗ್ತಾನೆ ನದಿಯಲ್ಲಿ ನೀರನ್ನು ತರುವಂತಹ ಸಂದರ್ಭದಲ್ಲಿ ಒಂದು ಬಾಣ ತಗುಳಿ ಅವನು ಪ್ರಾಣವನ್ನ ಬಿಡ್ತಾನೆ ಇಲ್ಲಿ ಪ್ರಾಣವನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಆ ತಂದೆ ತಾಯಿಗಳ ಗೋಳು ಆ ಶಬ್ದ ಗಾಂಧೀಜಿಯವರ ಕಿವಿಗೆ ಕೇಳಿಸ್ತಾನೆ ಇರುತ್ತೆ ಅವರ ಆ ನಾಟಕವನ್ನ ನೋಡಿ ತುಂಬಾ ದಿನಗಳಾದರೂ ಸಹಿತ ಆ ಶಬ್ದ ಆ ಆರ್ತನಾದ ಅವರ ಕಿವಿಗೆ ಸದಾ ಕೇಳಿಸ್ತಿರುತ್ತೆ ಆ ರಾಗ ಆ ಹೃದಯ ಆ ಅವರ ಹೃದಯವನ್ನ ಆ ರಾಗ ಅವರ ಹೃದಯವನ್ನು ತುಂಬ ಕರಗಿಸ್ಬಿಡತ್ತೆ ಅವರ ತಂದೆ ಒಂದು ವಾದ್ ವಾದನವನ್ನು ತಂದುಕೊಟ್ಟಿರ್ತಾರೆ ಅದರಲ್ಲಿ ಆ ರಾಗವನ್ನೇ ಅವರು ಯಾವಾಗಲೂ ನುಡಿಸ್ತಾ ಇರ್ತಾರೆ ಮತ್ತೊಂದು ನಾಟಕಕ್ಕೆ ಸಂಬಂಧಿಸಿದಂತೆ ಇದೇ ಬಗೆಯ ಪ್ರಸಂಗ ನಡೆಯಿತು ಆ ಕಾಲದಲ್ಲಿ ಒಂದು ನಾಟಕ ಮಂಡಳಿಯವರು ಪ್ರದರ್ಶಿಸುತ್ತಿದ್ದ ನಾಟಕವೊಂದನ್ನು ನೋಡಲು ನಮ್ಮ ತಂದೆಯವರು ನನಗೆ ಅನುಮತಿ ಕೊಟ್ಟಿದ್ದರು ಅದು ಹರಿಶ್ಚಂದ್ರ ನಾಟಕ ಅದು ನನ್ನ ಮನಸ್ಸನ್ನು ಸೂರೆಗೊಂಡಿತು ಅದನ್ನು ಎಷ್ಟು ನೋಡಿದರೂ ನನಗೆ ತೃಪ್ತಿಯೇ ಆಗಲಿಲ್ಲ ಆದರೆ ಎಷ್ಟು ಸಲ ನೋಡಲು ಅನುಮತಿ ಕೊಟ್ಟಾರೋ ಅದರ ಹುಚ್ಚು ನನ್ನನ್ನು ಹಗಲು ರಾತ್ರಿ ಬಿಡಲೇ ಇಲ್ಲ ಲೆಕ್ಕವಿಲ್ಲದಷ್ಟು ಸಲ ನಾನೇ ಹರಿಶ್ಚಂದ್ರನಾಗಿ ಆ ನಾಟಕವನ್ನು ಅಭಿನಯಿಸಿಕೊಂಡೆ ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು ಇದೇ ಹಗಲು ರಾತ್ರಿ ನನ್ನನ್ನು ನಾನೇ ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆ ಸತ್ಯವನ್ನು ಅನುಸರಿಸಬೇಕು ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ ಆಪತ್ತುಗಳನ್ನೆಲ್ಲ ನಾನು ಪಡಬೇಕು ಇದೊಂದೇ ನನ್ನ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶ ಹರಿಶ್ಚಂದ್ರನ ಕಥೆಯನ್ನು ನಾನು ಅಕ್ಷರ ಸಹ ನಂಬಿದೆನು ನೆನಪು ಮಾಡಿಕೊಂಡು ಪದೇ ಪದೇ ಅಳುತ್ತಿದ್ದೆ ಹರಿಶ್ಚಂದ್ರ ಐತಿಹಾಸಿಕ ವ್ಯಕ್ತಿ ಆಗಿರಲಾರ ಎಂಬುದು ಇಂದು ನನ್ನ ಬುದ್ಧಿಗೆ ಗೋಚರಿಸುತ್ತಿದೆ ಆದರೆ ನನ್ನ ಮಟ್ಟಿಗೆ ಹರಿಶ್ಚಂದ್ರ ಶ್ರವಣ ಇಬ್ಬರು ಜೀವಂತ ವ್ಯಕ್ತಿಗಳು ಆ ನಾಟಕವನ್ನು ಓದಿದರೆ ಮತ್ತೆ ಮೊದಲಿನಂತೆ ನಾನು ಕಣ್ಣೀರು ಹಾಕದೆ ಇರಲಾರೆನೆಂಬುದು ನನ್ನ ನಂಬಿಕೆ ಗಾಂಧೀಜಿ ಮತ್ತೊಂದು ನಾಟಕದ ಪ್ರಸಂಗವನ್ನು ನಾಟಕವನ್ನು ನೋಡಿದ ಪ್ರಸಂಗವನ್ನು ಇಲ್ಲಿ ಹೇಳ್ತಿದ್ದಾರೆ ಆ ಕಾಲದಲ್ಲಿ ಒಂದು ನಾಟಕ ಮಂಡಳಿಯವರು ಒಂದು ನಾಟಕವನ್ನು ಪ್ರದರ್ಶಿಸ್ತಿರ್ತಾರೆ ಅವರ ಊರಲ್ಲಿ ಆ ತಂದೆಯವರು ನಾಟಕವನ್ನು ನೋಡೋಕ್ಕೆ ಅನುಮತಿಯನ್ನು ಕೊಡ್ತಾರೆ ಆ ನಾಟಕ ಹರಿಶ್ಚಂದ್ರ ನಾಟಕ ಇದು ಗಾಂಧೀಜಿಯವರ ಮನಸ್ಸನ್ನು ತುಂಬ ಆಕರ್ಷಿಸ್ಬಿಡತ್ತೆ ಎಷ್ಟು ಸಲ ಹರಿಶ್ಚಂದ್ರ ನಾಟಕವನ್ನು ನೋಡಿದ್ರು ಗಾಂಧೀಜಿಗೆ ತೃಪ್ತಿನೇ ಆಗ್ತಾ ಇಲ್ಲ ಹಾಗಂತೇಳಿ ಮನೆಯಲ್ಲಿ ಎಷ್ಟು ಸಲ ಪರ್ಮಿಷನ್ ಕೊಡ್ತಾರೆ ನಾಟಕ ನೋಡೋಕ್ಕೆ ಹೋಗೋಕ್ಕೆ ಈ ನಾಟಕದ ಹುಚ್ಚು ಅವರನ್ನು ಬಿಡೋದೇ ಇಲ್ಲ ಹಗಲು ರಾತ್ರಿ ಈ ಹರಿಶ್ಚಂದ್ರನನ್ನು ನೆನಪು ಮಾಡ್ಕೋತಾನೆ ಇರ್ತಾರೆ ಅಲ್ಲದೆ ಇವರೇ ಹರಿಶ್ಚಂದ್ರನ್ ಥರ ನಾಟಕವನ್ನು ಅಭಿನಯಿಸ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾರೆ ಎಲ್ಲರೂ ಯಾಕೆ ಹರಿಶ್ಚಂದ್ರನ್ ಥರ ಸತ್ಯವಂತರಾಗಿರಬಾರ್ದು ಅಂತ ಅವ್ರಿಗವರೇ ಪ್ರಶ್ನೆಯನ್ನು ಕೇಳ್ಕೋತಾರೆ ಸತ್ಯವನ್ನು ಹೇಳಬೇಕು ಹರಿಶ್ಚಂದ್ರ ಸತ್ಯಕ್ಕಾಗಿ ಎಷ್ಟು ಕಷ್ಟವನ್ನೆಲ್ಲ ಪಟ್ಟ ಆ ಥರ ಕಷ್ಟವನ್ನು ನಾನೂ ಪಡಬೇಕು ಇದೊಂದು ಅವರ ಮನಸ್ಸಿನಲ್ಲಿ ಈ ಹರಿಶ್ಚಂದ್ರ ನಾಟಕ ಅವರ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದಂತಹ ಆದರ್ಶ ಆಗುತ್ತೆ ಹರಿಶ್ಚಂದ್ರನ ಕಥೆಯನ್ನು ಅವರು ಸಂಪೂರ್ಣವಾಗಿ ನಂಬಿಡ್ತಾರೆ ಹರಿಶ್ಚಂದ್ರನನ್ನ ನೆನಪು ಮಾಡಿಕೊಂಡು ಪದೇ ಪದೇ ಅಳತಿರ್ತಾರೆ ಹರಿಶ್ಚಂದ್ರ ಐತಿಹಾಸಿಕ ವ್ಯಕ್ತಿ ಆಗಿರಲಾರ ಎಂಬುದು ಅವರಿಗೆ ಗೋಚರಿಸುತ್ತೆ ಅಂದರೆ ಹರಿಶ್ಚಂದ್ರ ಒಂದು ಸತ್ಯವನ್ನು ಕಾಪಾಡೋದಕ್ಕೋಸ್ಕರ ತನ್ನ ರಾಜ್ಯವನ್ನು ಕಳ್ಕೊತಾನೆ ರಾಜ್ಯವನ್ನೆಲ್ಲ ಕಳ್ಕೊಂಡು ಕಾಡಿಗೆ ಹೋಗ್ತಾನೆ ಕಾಡಿನಲ್ಲಿ ಪಡಬಾರದ ಕಷ್ಟವನ್ನು ಪಡ್ತಾನೆ ಹೆಂಡತಿಯನ್ನು ಮಾರ್ತಾನೆ ಮಗ ಮಗ ಹಾವು ಕಚ್ಚಿಸತ್ತಾಗ ಅವನ ಸಂಸ್ಕಾರವನ್ನು ಮಾಡೋಕ್ಕೆ ಹೆಂಡತಿಗೆ ಅಣವಿಲ್ಲದೆ ಇರುವ ಸಂದರ್ಭದಲ್ಲೂ ಸಹಿತ ಅವನ ಸತ್ಯವನ್ನು ಬಿಡೋದಿಲ್ಲ ಈ ಎಲ್ಲ ಸನ್ನಿವೇಶಗಳು ಸಹಿತ ಗಾಂಧೀಜಿಯವರ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ ಇವರು ನೋಡಿದಂತಹ ನಾಟಕಗಳು ಓದಿದಂತಹ ಪುಸ್ತಕಗಳ ಶ್ರವಣನ ಪಿತೃಭಕ್ತಿ ನಾಟಕ ಆಗಿರ್ಬೋದು ಹರಿಶ್ಚಂದ್ರ ನಾಟಕ ಆಗ್ಬೋದು ಈ ಎರಡೂ ವ್ಯಕ್ತಿತ್ವಗಳು ವ್ಯಕ್ತಿಗಳು ಗಾಂಧೀಜಿಯವರ ಮನಸ್ಸಿನಲ್ಲಿ ಜೀವಂತವಾಗಿ ಉಳ್ಕೊಂಡ್ಬಿಡುತ್ತೆ ಈ ನಾಟಕವನ್ನು ಅವರು ಯಾವತ್ತಾದರೂ ಓದಿದರೆ ಯಾವತ್ತಾದರೂ ಸಮಯ ಸಿಕ್ಕಿ ಓದ್ತಾರಲ್ಲ ಅವಾಗೆಲ್ಲವೂ ಸಹಿತ ಅವರು ನಾಟಕವನ್ನು ಓದಿದಾಗಲೆಲ್ಲ ಕಣ್ಣೀರು ಹಾಕ್ತೇ ಇರ್ತಿರಲಿಲ್ಲ ಅಂದರೆ ಅಷ್ಟು ಆ ನಾಟಕ ಅವರ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ